नमस्कार स्नेहितरे, इवत्तु नावु द्वितीय PUC समग्र अर्थशास्त्रदल्लिन हण मत्तु बैंकिंग ई लेसन हणद बेडिके याव याव उद्देशगळिगागि इरुत्ते मत्तु द्रव्यता बले ई कॉन्सेप्ट गळन्नु तिळ्कोळ्ळोदक्के प्रयत्न पडोण। ई मुंचे हणद अर्थ मत्तु हणद कार्यगळन्नु कुरितागि हिंदे ओंदु वीडियोवन्नु माडिदे। आ वीडियोवन्नु नोडि नंतर ಈ ವಿಡಿಯೋನ ನೋಡಿದರೆ ನಿಮಗೆ ಮುಂದಿನ ಕಾನ್ಸೆಪ್ಟ್ಗಳು ಅರ್ಥ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಬನ್ನಿ ಇವತ್ತಿನ ಕಾನ್ಸೆಪ್ಟನ್ನು ತಿಳ್ಕೊಳ್ತಾ ಹೋಗೋಣ. ಹಣದ ಬೇಡಿಕೆ, ಈ ಚಾಪ್ಟರ್ನಲ್ಲಿ ನಾವು ನಗದು ಹಣಕ್ಕೆ ಇರುವಂತಹ ಬೇಡಿಕೆಯನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಸೊ ಹಣದ ಬೇಡಿಕೆ, ಹಣಕ್ಕೆ ಯಾವ ರೀತಿಯಾಗಿ ಬೇಡಿಕೆ ಇರುತ್ತೆ ಅಂತ ಹೇಳಿ ತಿಳ್ಕೊಳ್ತಾ ಇದ್ದೀವಿ. ವ್ಯವಹಾರದ ಉದ್ದೇಶಗಳಿಗಾಗಿ ಮತ್ತು ಸಟ್ಟಾ ವ್ಯಾಪಾರದ ಉದ್ದೇಶಗಳಿಗಾಗಿ ಹಣದ ಬೇಡಿಕೆ ಇರುತ್ತೆ. ಹಣ ಹೆಚ್ಚು ದ್ರವ್ಯತೆ ಉಳ್ಳದ್ದಾಗಿದೆ, ಲಿಕ್ವಿಡಿಟಿ ಹೆಚ್ಚಾಗಿರುತ್ತೆ. ಅಂದರೆ ಯಾವ ಸಮಯದಲ್ಲಿ ಬೇಕಾದರೂ ಯಾವುದೇ ವಸ್ತುವಿಗೆ ನಾವು ಹಣವನ್ನು ಬದಲಾವಣೆ ಮಾಡ್ಬೋದು, ವರ್ಗಾವಣೆ ಮಾಡ್ಬೋದು. ಸೊ ಅದಕ್ಕೆ ದ್ರವ್ಯತೆ ಅಂತ ಹೇಳಿ ಕರೀತಾ ಇದ್ವಿ. ಇದನ್ನು ನಾವು ಸಾರ್ವತ್ರಿಕವಾಗಿ ಒಪ್ಪಿಕೊಂಡಿದ್ದೀವಿ ಮತ್ತು ಇತರೆ ಸರಕುಗಳಿಗೆ ಇದನ್ನು ಸುಲಭವಾಗಿ ವಿನಿಮಯ ಮಾಡಬಹುದಾಗಿದೆ. ಹಾಗಾಗಿ ಜನ ಹೆಚ್ಚಾಗಿ ಹಣವನ್ನು ನಗದು ರೂಪದಲ್ಲೇ ಇಟ್ಕೊಳ್ಳೋದಕ್ಕೆ ಬಯಸ್ತಾರೆ. ಬದಲಾಗಿ ಕ್ಯಾಪಿಟಲ್ ಗೂಡ್ಸ್ಗಳಲ್ಲಿ, ಸೈಟ್ಗಳಲ್ಲಿ, ಬ್ಯಾಂಕ್ನಲ್ಲಿ ಠೇವಣಿ ಇಡೋದಕ್ಕೆ, ಬೇರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟ್ ಮಾಡೋದರ ಬದಲಾಗಿ ನಗದು ಹಣವನ್ನು ಇಟ್ಕೊಳ್ಳೋದಕ್ಕೆ ಬಯಸ್ತಾರೆ. ಯಾವ ಉದ್ದೇಶಗಳಿಗಾಗಿ ನಗದು ಹಣಕ್ಕೆ ಬೇಡಿಕೆ ತೋರಿಸ್ತಾರೆ, ವ್ಯಕ್ತಪಡಿಸ್ತಾರೆ ಅಂತ ತಿಳ್ಕೊಳ್ತಾ ಇದ್ದೀವಿ. ಸೊ ಹಣಕ್ಕೆ ಸದಾವಕಾಶ ವೆಚ್ಚ ಕೂಡ ಇದೆ. ಇಟ್ ಮೀನ್ಸ್ ನಾವು ಹಣದ ನಗದುವನ್ನು ನಗದು ರೂಪದಲ್ಲಿ ಹಣವನ್ನು ಇಟ್ಕೋಬೋದು ಅಥವಾ ಬದಲಾಗಿ ಅದನ್ನು ಬ್ಯಾಂಕಿನೊಳಗೆ ಠೇವಣಿ ಇಡ್ಬೋದು. ನಗದು ರೂಪದಲ್ಲಿ ಹಣ ಇಟ್ಕೊಂಡ್ವಿ ಅಂತ ಹೇಳಿದ್ರೆ ಅದಕ್ಕೆ ಬರ್ತಕ್ಕಂಥ ಬಡ್ಡಿಯನ್ನು ನಾವು ತ್ಯಾಗ ಮಾಡಿದಾಗೆ ಆಗುತ್ತೆ. ಅಥವಾ ಬ್ಯಾಂಕಿನೊಳಗೆ ಠೇವಣಿ ಇಟ್ಟು ಬಡ್ಡಿ ಗಳಿಸಿದ್ವಿ ಅಂತ ಹೇಳಿದ್ರೆ ನಾವು ಅದನ್ನು ನಗದು ರೂಪದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇದನ್ನು ನಾವು ಸದಾವಕಾಶ ವೆಚ್ಚ ಅಂತ ಹೇಳಿ ಕರಿಬೋದು. ಬ್ಯಾಂಕಿನಲ್ಲಿ ಠೇವಣಿ ಇಟ್ಟರೆ ನಗದು ಹಣ ಇರಲ್ಲ, ಠೇವಣಿ ಇಟ್ಟರೆ ಬಡ್ಡಿ ಸಿಗ್ತಾ ಇರ್ತದೆ. ಸೊ ಇದಕ್ಕೆ ನಮಗೆ ವರ್ಷ ಸದಾವಕಾಶ ವೆಚ್ಚ ಅಂತ ಹೇಳಿ ಹೇಳ್ಬೋದು. ಜನ ಎರಡು ಉದ್ದೇಶಗಳಿಗೋಸ್ಕರ ಹಣವನ್ನು ನಗದು ರೂಪದಲ್ಲಿ ಇಟ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದಾರೆ. ಒಂದು ವ್ಯವಹಾರದ ಉದ್ದೇಶದಿಂದ, ಟ್ರಾನ್ಸಾಕ್ಷನ್ ಮೋಟಿವ್ ಅಂತ ಹೇಳಿ ಕರಿತೀವಿ ಇಂಗ್ಲೀಷ್ನಲ್ಲಿ. ಮತ್ತೊಂದು ಸಟ್ಟಾ ವ್ಯಾಪಾರದ ಉದ್ದೇಶ, ಮೀನ್ಸ್ ಸ್ಪೆಕ್ಯುಲೇಟಿವ್ ಡಿಮ್ಯಾಂಡ್ ಅಂತ ಹೇಳಿ ಕರಿತೀವಿ, ಸ್ಪೆಕ್ಯುಲೇಟಿವ್ ಮೋಟಿವ್ಸ್ ಅಂತ ಹೇಳಿ ಕರಿತೀವಿ. ನೋಡಿ ಬನ್ನಿ ನೋಡೋಣ ವ್ಯವಹಾರದ ಉದ್ದೇಶ ಅಂದರೆ ಏನು ಅಂತ ಹೇಳಿ. ವ್ಯವಹಾರದ ದೃಷ್ಟಿಯಿಂದ ಹಣಕ್ಕಿರ್ತಕ್ಕಂಥ ಬೇಡಿಕೆ, ಜನ ತಮ್ಮ ದಿನನಿತ್ಯದ ವ್ಯವಹಾರಗಳನ್ನು ನಿರ್ವಹಣೆ ಮಾಡೋದಕ್ಕೆ, ಮೀನ್ಸ್ ಸರಕು ಅಥವಾ ಸೇವೆಗಳನ್ನು ಕೊಂಡುಕೊಳ್ಳೋದಕ್ಕೆ, ಮಾರಾಟ ಮಾಡೋದಕ್ಕೆ, ಈ ಉದ್ದೇಶಗಳಿಗೋಸ್ಕರ ಒಂದು ನಿರ್ದಿಷ್ಟ ಪ್ರಮಾಣದ ಹಣವನ್ನು ತಮ್ಮ ಆದಾಯದಲ್ಲಿ, ತಾವು ಗಳಿಸಿರುವ ಆದಾಯದಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದ ಹಣವನ್ನು ತಮ್ಮ ದಿನನಿತ್ಯದ ವ್ಯವಹಾರಗಳನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ಉಳಿಸ್ಕೋತಾರೆ. ಬಂದಿರುವ ಆದಾಯವನ್ನು ಎಲ್ಲವನ್ನು ಯಾವ ವ್ಯಕ್ತಿನೂ ಕೂಡ ಹೂಡಿಕೆ ಮಾಡಲ್ಲ, ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಎಲ್ಲ ನನಗೊಂದು 1,000 ರೂಪಾಯಿ ಆದಾಯ ಬರ್ತಾ ಇದೆ ಒಂದು ತಿಂಗಳಿಗೆ ಅಂತ ಹೇಳಿದ್ರೆ ಅಷ್ಟು ಹಣವನ್ನು ತಗೊಂಡೋಗಿ ನಾನು ಎಲ್ಲಾದರೂ ಬ್ಯಾಂಕ್ನೊಳಗೆ ಠೇವಣಿ ಇಡಲಿಕ್ಕಾಗತ್ತಾ? ಎಲ್ಲ ಹಣವನ್ನು ನಾವು ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿದರೆ ದಿನನಿತ್ಯದ ವ್ಯವಹಾರಗಳನ್ನು ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ವ್ಯವಹಾರದ ದೃಷ್ಟಿಯಿಂದ, ದೈನಂದಿನ ವ್ಯವಹಾರಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಬೇಕಾಗುತ್ತೆ ಅನ್ನೋ ದೃಷ್ಟಿಯಿಂದ ತನ್ನ ಆದಾಯದ ಸ್ವಲ್ಪ ಭಾಗವನ್ನು ಅವನು ಹಣದ ರೂಪದಲ್ಲಿ, ನಗದು ರೂಪದಲ್ಲಿ ಇಟ್ಕೊಳ್ಳೋದಕ್ಕೆ ಬಯಸ್ತಾನೆ. ಸೊ ಅದಕ್ಕೋಸ್ಕರ ಅದು ಟ್ರಾನ್ಸಾಕ್ಷನ್ ಡಿಮ್ಯಾಂಡ್ ಫಾರ್ ಮನಿ ಅಂತ ಹೇಳಿ ಕರಿತೀವಿ. ಸೊ ನಿರ್ದಿಷ್ಟ ಸಮಯದಲ್ಲಿ ಆರ್ಥಿಕತೆಯಲ್ಲಿನ ನಗದು ವ್ಯವಹಾರದ ಹಣದ ಬೇಡಿಕೆ ಆದಾಯದ ಮಟ್ಟವನ್ನು ಅವಲಂಬಿಸಿರುತ್ತೆ. ಮೀನ್ಸ್ ಅವನು ಎಷ್ಟು ಹಣವನ್ನು ತನ್ನ ನಗದು ರೂಪದಲ್ಲಿ ಇಟ್ಕೊಳ್ಳೋದಕ್ಕೆ ಬಯಸ್ತಾನೆ ಅನ್ನೋದು ಆತನ ಆದಾಯವನ್ನು ಅವಲಂಬಿಸಿರುತ್ತೆ. ಆದಾಯ ಹೆಚ್ಚಿದೆ ಅಂತ ಹೇಳಿದ್ರೆ ಹೆಚ್ಚಿನ ಮಟ್ಟದ ಹಣವನ್ನು ಆತನ ತನ್ನ ನಗದು ರೂಪದಲ್ಲಿ ತನ್ನ ಹತ್ರ ಉಳಿಸ್ಕೋತಾನೆ. ಮತ್ತೊಂದು ಬೆಲೆಯ ಮಟ್ಟ. ಬೆಲೆಯ ಮಟ್ಟ ಮೀನ್ಸ್ ಬೆಲೆ ಹೆಚ್ಚಾಗಿದೆ ಅಂತ ಹೇಳಿದ್ರೆ, ಮಾರುಕಟ್ಟೆಯಲ್ಲಿ ಸರಕು ಸೇವೆಗಳ ಬೆಲೆಗಳು ಹೆಚ್ಚಾಗಿದೆ ಅಂತ ಹೇಳಿದ್ರೆ ನಗದು ಹಣವನ್ನು ಹೆಚ್ಚು ಇಟ್ಕೊಳ್ಳೋಕ್ಕೆ ಬಯಸ್ತಾನೆ. ಸೊ ಬೆಲೆಯ ಮಟ್ಟ ಕಡಿಮೆ ಇತ್ತು ಅಂತ ಹೇಳಿದ್ರೆ ಕಡಿಮೆ ನಗದನ್ನು ತನ್ನ ಹತ್ರ ಉಳಿಸ್ಕೊಳ್ಳೋದಕ್ಕೆ ಬಯಸ್ತಾನೆ. ಇನ್ನೊಂದು, ಸೊ ಇದು ಆದಾಯ ಮತ್ತು ಬೆಲೆಯ ಮಟ್ಟವನ್ನು ಅವಲಂಬಿಸಿರುತ್ತೆ ನಗದು ವ್ಯವಹಾರಕ್ಕಿರ್ತಕ್ಕಂಥ ಬೇಡಿಕೆ. ಸೊ ಇದು ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆ ಸಾಪೇಕ್ಷ ಬಡ್ಡಿ ಅಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತೆ. ಮೀನ್ಸ್ ಬಡ್ಡಿ ಹೆಚ್ಚಿಗೆ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಎಲ್ಲನ್ನು ತಗೊಂಡೋಗಿ ಬ್ಯಾಂಕ್ನೊಳಗೆ ಇಡಲಿಕ್ಕಾಗಲ್ಲ, ಠೇವಣಿ ಮಾಡಲಿಕ್ಕಾಗಲ್ಲ, ಹೂಡಿಕೆ ಮಾಡಲಿಕ್ಕಾಗಲ್ಲ. ಸೊ ಈ ಕಡೆ ನಾವು ಒಂದು ರೇಖಾಚಿತ್ರದಲ್ಲಿ ಈ ಭಾಗದಲ್ಲಿ ಬಡ್ಡಿ ಮತ್ತು ಈ ಭಾಗದಲ್ಲಿ ನಗದು ಹಣಕ್ಕಿರುವ ಬೇಡಿಕೆ ಅಂತ ಹೇಳಿ ಭಾವಿಸಿದ್ರೆ, ಇದು ಬಡ್ಡಿಯ ಜೊತೆಗೆ ನಗದು ವ್ಯವಹಾರದ ಉದ್ದೇಶಕ್ಕೋಸ್ಕರ ಇರತಕ್ಕಂಥ ಬೇಡಿಕೆ ಬಡ್ಡಿಯೊಂದಿಗಿನ ಅಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತೆ. ತನ್ನ ಆದಾಯದಲ್ಲಿ ಒಂದಿಷ್ಟು ಪ್ರಮಾಣದ ಹಣವನ್ನು ಅವನು ವ್ಯವಹಾರದ ಉದ್ದೇಶಕ್ಕೋಸ್ಕರ ನಗದು ರೂಪದಲ್ಲಿ ಇಟ್ಕೊಳ್ಳೋಕ್ಕೆ ಬಯಸ್ತಾ ಇರ್ತಾನೆ. ಬಡ್ಡಿ ಹೆಚ್ಚಿದೆ ಅನ್ನೋ ಮಾತ್ರಕ್ಕೆ ಎಲ್ಲ ಹಣವನ್ನು ತಗೊಂಡೋಗಿ ಬ್ಯಾಂಕ್ನೊಳಗೆ ಇಡಲಿಕ್ಕೆ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ಬಡ್ಡಿಯೊಂದಿಗೆ
ವ್ಯವಹಾರದ ಉದ್ದೇಶಕ್ಕಾಗಿ ಇರತಕ್ಕಂಥ ನಗದು ಹಣದ ಬೇಡಿಕೆ ಅಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತೆ. ಇನ್ನೊಂದು ಹೆಚ್ಚು ಆದಾಯದ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತೆ. ಮೀನ್ಸ್ ಆದಾಯ ಜಾಸ್ತಿಯಾದಂತೆಲ್ಲ ನಗದು ರೂಪದಲ್ಲಿ ಇಟ್ಕೊಳ್ತಕ್ಕಂಥ ಹಣದ ಬೇಡಿಕೆ ಹೆಚ್ಚಾಗ್ತಾ ಹೋಗ್ತದೆ. ಸೊ ಈ ರೀತಿ ಆದಾಯ ಸೊ ನಗದು ಹಣಕ್ಕಿರತಕ್ಕಂಥ ಬೇಡಿಕೆಯನ್ನು ಹೇಳೋದಾದರೆ ಆದಾಯ ಜಾಸ್ತಿಯಾದಂತೆಲ್ಲ ನಗದು ಹಣಕ್ಕಿರತಕ್ಕಂಥ ಬೇಡಿಕೆ ಹೆಚ್ಚಾಗ್ತಾ ಹೋಗ್ತದೆ. ಸೊ ಹೀಗೆ ಆದಾಯದೊಂದಿಗೆ ವ್ಯವಹಾರದ ಉದ್ದೇಶಕ್ಕೋಸ್ಕರ ನಗದು ಹಣಕ್ಕೆ ಇರತಕ್ಕಂಥ ಬೇಡಿಕೆ ಧನಾತ್ಮಕವಾದ ಸಂಬಂಧವನ್ನು ಹೊಂದಿರುತ್ತೆ, ಬಡ್ಡಿಯೊಂದಿಗೆ ಅಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತೆ. ರಿಮೆಂಬರ್, ನಾವು ಕೇವಲ ವ್ಯವಹಾರದ ದೃಷ್ಟಿಯಿಂದಿರುವ ಹಣದ ಬೇಡಿಕೆಯನ್ನು ಮಾತ್ರ ಅಧ್ಯಯನ ಮಾಡ್ತಾ ಇದ್ದೀವಿ. ಬನ್ನಿ ನೆಕ್ಸ್ಟ್ ಒಂದು ನೋಡ್ತಾ ಹೋಗೋಣ. ಮತ್ತೊಂದು ಉದ್ದೇಶ, ಸಟ್ಟಾ ವ್ಯಾಪಾರದ ಉದ್ದೇಶಕ್ಕಾಗಿ ನಗದು ಹಣಕ್ಕೆ ಇರತಕ್ಕಂಥ ಬೇಡಿಕೆ. ಏನು ಸಟ್ಟಾ ವ್ಯಾಪಾರ ಅಂತ ಹೇಳಿದ್ರೆ, ಇಂಗ್ಲೀಷ್ನೊಳಗೆ ಇದನ್ನು ಸ್ಪೆಕ್ಯುಲೇಟಿವ್ ಡಿಮ್ಯಾಂಡ್ ಫಾರ್ ಮನಿ ಅಂತ ಹೇಳಿ ಕರಿತೀವಿ. ಹೋಲ್ಸೇಲ್ ಟ್ರೇಡಿಂಗ್ ಅಂತಲೂ ಕರೀಬೋದು. ಆದಾಯ ಮತ್ತು ಲಾಭ ಗಳಿಸುವ ಉದ್ದೇಶದಿಂದ ಜನ ತಮ್ಮ ಹತ್ರ ನಗದು ಹಣವನ್ನು ಇಟ್ಕೊಳ್ಳೋಕ್ಕೆ ಬಯಸ್ತಾರೆ. ಏನಿದು ಆದಾಯ ಮತ್ತು ಲಾಭ ಗಳಿಸೋದು ಅಂತ ಹೇಳಿದ್ರೆ, ಮಾರುಕಟ್ಟೆಯಲ್ಲಿ ಬೆಲೆಗಳಲ್ಲಿ ಫ್ಲಕ್ಚುಯೇಷನ್ಸ್ ಆಗ್ತಾ ಇರ್ತದೆ, ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಬೆಲೆ ಹೆಚ್ಚಾದಾಗ ಸೊ ಕಡಿಮೆ ಬೆಲೆ ಇರತಕ್ಕಂಥ ಸಂದರ್ಭದಲ್ಲಿ ಸರಕುಗಳನ್ನು ಕೊಂಡುಕೊಂಡು ಅದನ್ನು ಇನ್ವೆಸ್ಟ್ ಮಾಡ್ತಾರೆ. ಸೊ ಇನ್ವೆಸ್ಟ್ಮೆಂಟ್ ಮಾಡೋದು, ಈಗ ದಲಾಲಿ ವ್ಯಾಪಾರಗಳು ಇರ್ತಾರೆ, ಭತ್ತದ ಕೊಯ್ಲಿಗೆ ಸೀಸನ್ ಇರ್ತದೆ, ಭತ್ತ ಮಾರುಕಟ್ಟೆಗೆ ಹೆಚ್ಚು ಪೂರೈಕೆಯಾದ ಸಂದರ್ಭದಲ್ಲಿ ಬೆಲೆ ಕಡಿಮೆ ಇರುತ್ತೆ. ಹೋಲ್ಸೇಲ್ ವ್ಯಾಪಾರಗಳೇನು ಮಾಡ್ತಾರೆ, ಭತ್ತವನ್ನು ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡ್ಕೋತಾರೆ, ಹೆಚ್ಚು ಬೆಲೆ ಬಂದಾಗ ಅವುಗಳನ್ನು ಮಾರಾಟ ಮಾಡ್ತಾರೆ. ಹಾಗೆ ಆದಾಯ ಗಳಿಸುವ ಉದ್ದೇಶದಿಂದ, ಲಾಭ ಗಳಿಸುವ ಉದ್ದೇಶದಿಂದ ಜನ ನಗದು ಹಣವನ್ನು ಇಟ್ಕೊಳ್ಳೋಕ್ಕೆ ಬಯಸ್ತಾರೆ. ಸರಕು ಸೇವೆಗಳ ಬೆಲೆಗಳು ಕಡಿಮೆಯಾದಾಗ ಅವುಗಳನ್ನು ಕೊಂಡ್ಕೋತಾರೆ, ಅವುಗಳ ಬೆಲೆ ಹೆಚ್ಚಾದಾಗ ಅವುಗಳನ್ನು ಮಾರಾಟ ಮಾಡ್ತಾರೆ, ಇದರಿಂದ ಅವರಿಗೆ ಲಾಭ ಬರುತ್ತೆ. ಸೊ ಲಿಕ್ವಿಡ್ ರೂಪದಲ್ಲಿನೇ ನಗದು ಹಣವನ್ನು ಈ ರೀತಿ ಸಟ್ಟ ವ್ಯಾಪಾರ ಮಾಡೋದಕ್ಕೋಸ್ಕರನೇ ನಗದು ರೂಪದಲ್ಲಿ ಇಟ್ಕೊಳ್ಳೋದಕ್ಕೆ ಬಯಸ್ತಾರೆ. ವಸ್ತುಗಳ ಬೆಲೆಗಳು ಕಡಿಮೆ ಇದ್ದಾಗ ಕೊಡ್ಕೋತಾರೆ, ಬೆಲೆ ಹೆಚ್ಚಾದಾಗ ಅವುಗಳನ್ನ ಮಾರಾಟ ಮಾಡ್ತಾರೆ. ಸೊ ಅದು ವೇಟಿಂಗ್ ಮಾಡ್ತಾ ಇರ್ತಾರೆ, ನಗದು ಹಣವನ್ನು ಇಟ್ಕೊಂಡು ಯಾವಾಗ ವಸ್ತುಗಳ ಬೆಲೆ ಕಡಿಮೆ ಆಗ್ತದೋ ಆಗ ವಸ್ತುಗಳನ್ನ ಖರೀದಿ ಮಾಡ್ತಾರೆ. ಹಾಗೆ ಖರೀದಿ ಮಾಡಲಿಕ್ಕೆ ತಮ್ಮ ಹತ್ರ ಲಿಕ್ವಿಡ್ ರೂಪದಲ್ಲಿ, ದ್ರವ್ಯತಾ ರೂಪದಲ್ಲಿ ಹಣ ಇರಬೇಕು ಅಂತೇಳಿ ವಿಚಾರ ಮಾಡಿ ಇಟ್ಕೊಂಡಿರ್ತಾರೆ. ಜನ ತಮ್ಮ ಭವಿಷ್ಯದ ಉದ್ದೇಶಗಳನ್ನ ಇಡೋದಕ್ಕೋಸ್ಕರ ಸೊ ಇದೊಂದು ಉದ್ದೇಶ ಇದೆ. ಏನಂತ ಹೇಳಿದ್ರೆ ಪ್ರಿಕಾಷನರಿ ಮೋಟಿವ್ ಅಂತ ಹೇಳಿ, ಭವಿಷ್ಯದಲ್ಲಿ ಮುನ್ನೆಚ್ಚರಿಕೆ ಉದ್ದೇಶದಿಂದ ಕೂಡ ಜನ ತಮ್ಮ ಹತ್ರ ಹಣವನ್ನು ನಗದು ರೂಪದಲ್ಲಿ ಇಟ್ಕೊಳ್ಳೋದಕ್ಕೆ ಬಯಸ್ತಾರೆ. ಮಕ್ಕಳ ಎಜುಕೇಷನದ ದೃಷ್ಟಿಯಿಂದ, ಆರೋಗ್ಯದ ದೃಷ್ಟಿಯಿಂದ, ಇತರೆ ಉದ್ದೇಶಗಳಿಗೋಸ್ಕರ. ಸೊ ಇನ್ನೊಂದು ಸಟ್ಟ ವ್ಯಾಪಾರದ ಉದ್ದೇಶ ಅಂತ ಹೇಳಿದ್ರೆ, ಬರೀ ನಾನು ಏನು ಕ್ಯಾಪಿಟಲ್ ಆಗಿ ಇನ್ವೆಸ್ಟ್ ಆಗಿ ಮಾಡೋದಂತಲ್ಲ, ಷೇರುಗಳಲ್ಲೂ ಕೂಡ ಜನ ಹಣವನ್ನು ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಷೇರುಗಳ ಬೆಲೆ ಕುಸಿದಾಗ ಅವುಗಳನ್ನ ಖರೀದಿ ಮಾಡ್ತಾರೆ, ಬೆಲೆಗಳು ಹೆಚ್ಚಿದ್ದಾಗ ಅವುಗಳನ್ನ ಮಾರಾಟ ಮಾಡಿ ಲಾಭ ಗಳಿಸ್ತಾರೆ. ಸೊ ಷೇರುಗಳ ಬೆಲೆಗಳು ಕಡಿಮೆ ಇದ್ದಾಗ ಕೊಡ್ಕೋತಾರೆ, ಬೆಲೆ ಹೆಚ್ಚಾದಾಗ ಮಾರಾಟ ಮಾಡಿ ಲಾಭವನ್ನು ಗಳಿಸ್ತಾರೆ. ಸೊ ಈ ರೀತಿ ಮಾಡೋದನ್ನೇ ನಾವು ಸಟ್ಟ ವ್ಯಾಪಾರದ ಉದ್ದೇಶ ಅಂತ ಹೇಳಿ ಕರಿತೀವಿ. ಸಟ್ಟ ವ್ಯಾಪಾರದ ಉದ್ದೇಶದಿಂದ ನಗದು ಹಣಕ್ಕೆ ಇರತಕ್ಕಂಥ ಬೇಡಿಕೆ ಅಂತ. ಈ ಸಟ್ಟ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆ ಬಡ್ಡಿಯೊಂದಿಗೆ ಋಣಾತ್ಮಕ ಸಂಬಂಧ ಹೊಂದಿರುತ್ತೆ. ವ್ಯವಹಾರದ ದೃಷ್ಟಿಯಿಂದ ಆದರೆ ಅದು ಅಸ್ಥಿತಿಸ್ಥಾಪಕತ್ವದಿಂದ ಕೂಡಿರ್ತಿತ್ತು, ಆದರೆ ಸಟ್ಟ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆ ಬಡ್ಡಿಯೊಂದಿಗೆ ಋಣಾತ್ಮಕ ಸಂಬಂಧ ಹೊಂದಿರುತ್ತೆ. ರಿಮೆಂಬರ್, ಇದನ್ನೊಂದು ರೇಖಾಚಿತ್ರದ ಮೂಲಕ ನಾವು ತಿಳ್ಕೊಳ್ಳೋದಾಯಿತು ಅಂತ ಹೇಳಿದ್ರೆ, ಸೊ ಈಗ ಇಲ್ಲೊಂದು ರೇಖಾಚಿತ್ರ ಇದೆ, ಇದರೊಳಗೆ ನಾವು ಇದನ್ನು ಈ ಕಡೆ ಭಾಗದಲ್ಲಿ ಓ ವೈ ಅಕ್ಷದಲ್ಲಿ ಬಡ್ಡಿಯನ್ನು ತೋರಿಸ್ತಾ ಇದ್ದೀನಿ, ಇಂಟ್ರೆಸ್ಟ್ ರೇಟನ್ನು. ಈ ಕಡೆ ಸಟ್ಟ ವ್ಯಾಪಾರಕ್ಕಾಗಿ ಇರತಕ್ಕಂಥ ಹಣದ ಬೇಡಿಕೆಯನ್ನು ತೋರಿಸ್ತಾ ಇದ್ದೀವಿ. ಓಕೆ, ಸ್ಪೆಕ್ಯುಲೇಟಿವ್ ಡಿಮ್ಯಾಂಡ್ ಫಾರ್ ಮನಿ ಅಂತ ಹೇಳಿ. ಸೊ ಈ ಭಾಗ ಏನಿದೆಯಲ್ಲ, ಇದು ಋಣಾತ್ಮಕ ಸಂಬಂಧವನ್ನು ಹೊಂದಿರುತ್ತೆ. ಜಾಸ್ತಿ ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಜನ ಏನು ಮಾಡ್ತಾರೆ, ಬ್ಯಾಂಕಿನಲ್ಲಿ ಠೇವಣಿ ಇಡೋದಕ್ಕೆ ಜಾಸ್ತಿ ಇಷ್ಟಪಡ್ತಾರೆ, ನಗದು ಹಣಕ್ಕಿರ್ತಕ್ಕಂಥ ಬೇಡಿಕೆ ಕಡಿಮೆ ಇರುತ್ತೆ. ಸೊ ಬ್ಯಾಂಕೊಳಗೆ ಹೆಚ್ಚಿನ ಬಡ್ಡಿ ಇದೆ, ಸೊ ನಗದು ವ್ಯಾಪಾರ ಮಾಡೋದಕ್ಕಿಂತಲೂ ಬರ್ತಕ್ಕಂಥ ಬಡ್ಡಿ ಪ್ರಮಾಣ ಹೆಚ್ಚಿದೆ ಅಂತ ಹೇಳಿದ್ರೆ ಜನ ನಗದು ವ್ಯಾಪಾರ ಮಾಡೋದ್ರ ಬದಲಾಗಿ ಏನು ಮಾಡ್ತಾರೆ, ಬ್ಯಾಂಕೊಳಗೆ ಠೇವಣಿ ಇಡ್ತಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇದೆ, ಓಕೆ, ಆರ್ ಒನ್ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇದೆ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಹಣವನ್ನು ನಗದು ವ್ಯವಹಾರಗಳನ್ನ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಮೀನ್ಸ್ ಷೇರುಗಳಲ್ಲಿ, ಸೊ ಇತರ ರೀತಿಯ ಹೂಡಿಕೆಯನ್ನು ಮಾಡೋದಕ್ಕೆ ಇಷ್ಟಪಡ್ತಾರೆ. ಹೂಡಿಕೆಯಿಂದ ಹೆಚ್ಚು ಲಾಭ ಬರ್ತಾ ಇತ್ತು ಬಡ್ಡಿಗಿಂತಲೂ ಅಂತ ಹೇಳಿದ್ರೆ. ಸೊ ಬಡ್ಡಿಯೊಂದಿಗಿನ ಸಟ್ಟ ವ್ಯಾಪಾರದ ಹಣದ ಬೇಡಿಕೆ ಋಣಾತ್ಮಕವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿರುತ್ತೆ. ಬಡ್ಡಿ ಕಡಿಮೆ ಆಯಿತು ಅಂತ ಹೇಳಿದ್ರೆ ಸಟ್ಟ ವ್ಯಾಪಾರಕ್ಕೆ ಇರ್ತಕ್ಕಂಥ ಹಣದ ಬೇಡಿಕೆ ಜಾಸ್ತಿ ಆಗುತ್ತೆ. ಬಡ್ಡಿ ರೇಟ್ ಜಾಸ್ತಿ ಇದೆ ಅಂತ ಹೇಳಿದ್ರೆ, ಬಡ್ಡಿಯ ದರ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಸಟ್ಟ ವ್ಯಾಪಾರಕ್ಕೋಸ್ಕರ ಇರತಕ್ಕಂಥ ಹಣದ ಬೇಡಿಕೆ ಕಡಿಮೆ ಆಗುತ್ತೆ. ಸೊ ಬಡ್ಡಿಯ ದರ ಸಟ್ಟ ವ್ಯಾಪಾರಕ್ಕೆ ಇರ್ತಕ್ಕಂಥ ಹಣದ ಬೇಡಿಕೆ, ಇದು ಋಣಾತ್ಮಕವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿರುತ್ತೆ.
ಬ್ಯಾಂಕಿನೊಳಗೆ ಠೇವಣಿ ಇಟ್ಟರೆ ಸಿಗ್ತಕ್ಕಂಥ ಬಡ್ಡಿದರ ಕಡಿಮೆ ಇದೆ, ಬದಲಾಗಿ ವ್ಯಾಪಾರ ಮಾಡೋದರಿಂದ ಹೆಚ್ಚು ಲಾಭ ಸಿಗ್ತಾ ಇದೆ ಅಂತ ಹೇಳಿದರೆ ಜನ ಏನು ಮಾಡ್ತಾರೆ, ವ್ಯಾಪಾರ ಮಾಡೋದ್ರೊಳಗೆ ಹಣವನ್ನು ತೊಡಗಿಸ್ತಾರೆ. ಸೊ ಉದಾಹರಣೆಗೆ ಷೇರು ಮಾರುಕಟ್ಟೆಯಲ್ಲಿ ಷೇರುಗಳಲ್ಲಿ ಹಣ ತೊಡಗಿಸಿದರೆ ಅವನಿಗೆ ಹೆಚ್ಚು ಲಾಭ ಬರ್ತಾ ಇದೆ ಅಂತ ಹೇಳಿದ್ರೆ ಷೇರು ಮಾರಾಟಕ್ಕೋಸ್ಕರ ಹೆಚ್ಚು ಹಣವನ್ನು ತೊಡಗಿಸ್ತಾರೆ, ಬ್ಯಾಂಕ್ಗಳಿಗೆ ಠೇವಣಿ ಇಡೋ ಹಣವನ್ನು ಕಡಿಮೆ ಮಾಡ್ತಾರೆ. ಮೀನ್ಸ್ ಸಟ್ಟಾ ವ್ಯಾಪಾರಕ್ಕೋಸ್ಕರ ಇರತಕ್ಕಂಥ ಬೇಡಿಕೆ ಹೆಚ್ಚಾಗ್ತದೆ. ಸೊ ಇದನ್ನು ನಾವು ಏನಂತ ಕರಿತಾ ಇದ್ವಿ, ಸಟ್ಟಾ ವ್ಯಾಪಾರಕ್ಕೂ ಮತ್ತು ಬಡ್ಡಿಗೂ ಇರತಕ್ಕಂಥ ಇನ್ವರ್ಸ್ ರಿಲೇಷನ್ಶಿಪ್ ಅಂತ ಹೇಳಿ ಕರಿತೀವಿ. ಸೊ ಇದರೊಳಗೆ ಇನ್ನೊಂದು ಕಾನ್ಸೆಪ್ಟ್ ಇದೆ, ಏನು ಅಂತ ಹೇಳಿದ್ರೆ ಅದು ದ್ರವ್ಯತೆಯ ಬಲೆ. ಇದನ್ನು ಇಂಗ್ಲೀಷ್ನಲ್ಲಿ ಲಿಕ್ವಿಡಿಟಿ ಟ್ರ್ಯಾಪ್ ಅಂತ ಕರಿತೀವಿ. ಸೊ ಆರ್ಥಿಕತೆಯಲ್ಲಿ ಅತಿ ಕಡಿಮೆ ಬಡ್ಡಿ ದರ ಇರತಕ್ಕಂಥ ಸನ್ನಿವೇಶವನ್ನು ನಾವು ಲಿಕ್ವಿಡಿಟಿ ಟ್ರ್ಯಾಪ್ ಅಂತ ಕರಿತೀವಿ. ಓಕೆ, ಈಗ ಬಡ್ಡಿಯ ದರ, ಸೊ ಇದಕ್ಕಿಂತಲೂ ಕಡಿಮೆ ಇದೆಪ್ಪ, ಒಂದು ನಿರ್ದಿಷ್ಟ ದರಕ್ಕಿಂತಲೂ ಬಡ್ಡಿಯ ದರ ಆರ್ ಝೀರೋ, ಓಕೆ, ಈ ಬಡ್ಡಿ ದರಕ್ಕಿಂತಲೂ ಬಡ್ಡಿ ದರ ಕಡಿಮೆ ಇದೆ. ಸೊ ಅಥವಾ ಆರ್ ಝೀರೋಗೆ ಸಮನಾಗಿದೆ ಬಡ್ಡಿಯ ದರ. ಸೊ ಬಡ್ಡಿ ದರ ಕಡಿಮೆ ಇರೋದರಿಂದ ಜನ ಹಣವನ್ನು ಬ್ಯಾಂಕ್ನೊಳಗೆ ಠೇವಣಿ ಇಡೋದಕ್ಕೆ ಬಯಸ್ತಾ ಇಲ್ಲ, ಬದಲಾಗಿ ಸಟ್ಟಾ ವ್ಯಾಪಾರಕ್ಕೋಸ್ಕರ ಹಣ ಉಳಿಸ್ಕೊಳ್ಳೋಕ್ಕೆ ಬಯಸ್ತಾ ಇದ್ದಾರೆ. ಸಟ್ಟಾ ವ್ಯಾಪಾರದಲ್ಲೂ ಕೂಡ ತಮಗೆ ಲಾಭ ಬರ್ತಾ ಇಲ್ಲ ಅಂತ ಅನಿಸಿದ್ರೆ, ಸೊ ಷೇರುಗಳ ಬೆಲೆ ಜಾಸ್ತಿ ಇದೆ ನೋಡಿ, ಷೇರುಗಳ ಬೆಲೆ ಕಡಿಮೆ ಇದ್ದರೆ ಖರೀದಿ ಮಾಡಿ ಹೆಚ್ಚು ಬೆಲೆ ಬಂದಾಗ ಮಾರಾಟ ಮಾಡ್ತಾಯಿದ್ರು. ಷೇರುಗಳ ಬೆಲೆ ಜಾಸ್ತಿ ಇದೆ, ಷೇರುಗಳ ಬೆಲೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದನ್ನು ಖರೀದಿ ಮಾಡಿ ಮುಂದೊಂದಿನ ಷೇರು ಮಾರುಕಟ್ಟೆಯಲ್ಲಿ ಷೇರುಗಳ ಬೆಲೆ ಕುಸಿತಾಯಿತು ಅಂದರೆ ನಷ್ಟ ಉಂಟಾಗುತ್ತೆ. ಸೊ ಅದಕ್ಕೆ ಜನ ಏನು ಮಾಡ್ತಾರೆ, ನಗದು ವ್ಯವಹಾರವನ್ನು ಸಟ್ಟ ವ್ಯಾಪಾರದಕ್ಕೋಸ್ಕರನೂ ಹಣವನ್ನು ಹೂಡಿಕೆ ಮಾಡಲ್ಲ, ಬದಲಾಗಿ ಬ್ಯಾಂಕ್ನಲ್ಲಿ ಠೇವಣಿ ನೀಡಲ್ಲ, ಬದಲಾಗಿ ಒಂದು ನಿರ್ದಿಷ್ಟ ದರಕ್ಕಿಂತಲೂ ಬಡ್ಡಿಯ ದರ ಕಡಿಮೆ ಆಯಿತು ಅಂತ ಹೇಳಿದ್ರೆ, ಸೊ ಅಲ್ಲಿಂದ ಸಟ್ಟ ವ್ಯಾಪಾರಕ್ಕಿರ್ತಕ್ಕಂಥ ಹಣದ ಬೇಡಿಕೆ ಪ್ರಮಾಣ ಕಾನ್ಸ್ಟೆಂಟ್ ಆಗಿಬಿಡುತ್ತದೆ. ಮೀನ್ಸ್ ಅವರು ಷೇರು ಮಾರುಕಟ್ಟೆಯಲ್ಲೂ ಹಣವನ್ನು ತೊಡಗಿಸಲ್ಲ, ಬ್ಯಾಂಕ್ಗಳಿಗೂ ಠೇವಣಿ ಇಡಲ್ಲ, ಬದಲಾಗಿ ಒಂದು ನಿರ್ದಿಷ್ಟ ದರಕ್ಕಿಂತಲೂ ಬಡ್ಡಿಯ ದರ ಕಡಿಮೆ ಆಯಿತು ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಹಣವನ್ನು ನಗದು ರೂಪದಲ್ಲಿ ಐಡಲ್ ಆಗಿ ಇಟ್ಕೊಳ್ಳೋದಕ್ಕೆ ಬಯಸ್ತಾರೆ. ದ್ರವ್ಯತಾ ರೂಪದಲ್ಲಿನೇ, ನಗದು ರೂಪದಲ್ಲಿನೇ ತಮ್ಮ ಹತ್ರನೇ ಇಟ್ಕೋತಾರೆ. ಮುಂದೊಂದು ದಿನ ಬಡ್ಡಿ ದರ ಜಾಸ್ತಿ ಆಯಿತು ಅಂದರೆ ಠೇವಣಿಯಲ್ಲಿ ಇಡ್ತಾರೆ, ಷೇರು ಮಾರುಕಟ್ಟೆಯಲ್ಲಿ ಷೇರುಗಳ ಬೆಲೆ ಕುಸಿತಾಯಿತು ಅಂತ ಹೇಳಿದ್ರೆ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಇದನ್ನು ನಾವೇನು ಅತಿ ಕಡಿಮೆ ಬಡ್ಡಿ ದರ ಇರತಕ್ಕಂಥ ಸನ್ನಿವೇಶದಲ್ಲಿ ಜನ ಯಾವುದೇ ರೀತಿಯ ವ್ಯಾಪಾರ ಮಾಡಲ್ಲ, ಬದಲಾಗಿ ಸಂಪೂರ್ಣವಾಗಿ ಹಣವನ್ನು ನಗದು ರೂಪದಲ್ಲಿ ಇಟ್ಕೊಳ್ಳೋಕ್ಕೆ ಬಯಸ್ತಾರೆ. ಅದನ್ನೇ ನಾವು ಲಿಕ್ವಿಡಿಟಿ ಟ್ರ್ಯಾಪ್ ಅಂತ ಹೇಳಿ ಕರಿತೀವಿ, ದ್ರವ್ಯತಾ ಬಲೆ ಲಿಕ್ವಿಡಿಟಿ ಟ್ರ್ಯಾಪ್ ಅಂತ. ಓಕೆ, ಭವಿಷ್ಯದಲ್ಲಿ ಬಡ್ಡಿಯ ದರ ಹೆಚ್ಚಾದರೆ ಬಾಂಡ್ಗಳ ಬೆಲೆ ಕಡಿಮೆಯಾಗಿ ನಷ್ಟ ಉಂಟಾಗಬಹುದೆಂಬ ನಿರೀಕ್ಷೆಯಿಂದ ಪ್ರತಿಯೊಬ್ಬರೂ ಕೂಡ ಸಂಪತ್ತನ್ನು ನಗದು ಹಣದ ರೂಪದಲ್ಲಿ ಇಟ್ಟುಕೊಳ್ಳೋದಕ್ಕೆ ಬಯಸ್ತಾರೆ. ಸೊ ಆಗ ನಗದು ಹಣದ ಬೇಡಿಕೆಯು ಅನಂತವಾಗಿರ್ತಕ್ಕಂಥ ಸ್ಥಿತಿ. ಓಕೆ, ಇಲ್ಲಿ ಏನಿದೆಯಲ್ಲ ಈ ಪಾರ್ಟನ್ನು ನಾವು ಇನ್ಫಿನಿಟಿ, ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಫಾರ್ ಮನಿ, ಇಟ್ ಬಿಕಮ್ಸ್ ಇನ್ಫಿನಿಟಿ, ಅನಂತವಾಗಿರುತ್ತದೆ ಅಂತೇಳಿ. ಓಕೆ, ಸೊ ಇದನ್ನು ನಾವು ದ್ರವ್ಯತೆಯ ಬಲೆ ಅಂತ ಹೇಳಿ ಕರೀತಾ ಇದ್ದೇವೆ. ಸೊ ಇದಿಷ್ಟು ಹಣದ ಬೇಡಿಕೆ, ವ್ಯವಹಾರದ ಉದ್ದೇಶಗಳಿಗಾಗಿರುವ ಹಣದ ಬೇಡಿಕೆ ಮತ್ತು ಸಟ್ಟ ವ್ಯಾಪಾರಕ್ಕಾಗಿರ್ತಕ್ಕಂಥ ಹಣದ ಬೇಡಿಕೆ ಮತ್ತು ಲಿಕ್ವಿಡಿಟಿ ಟ್ರ್ಯಾಪ್ ಆಗಿದೆ. ಸೊ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.